ಕನ್ನಡಿಗರ ಭಾವನೆಗೆ ಧಕ್ಕೆ ತರುವಂತ ಯಾವುದೇ ಹೇಳಿಕೆ ನೀಡಿಲ್ಲ ಎಂದು ಸಚಿವ ಶ್ರೀಮಂತ್ ಪಾಟೀಲ್ ಸ್ಪಷ್ಟನೆ ನೀಡಿದ್ದಾರೆ. ಮಹಾರಾಷ್ಟ್ರ ಸಚಿವರಿಗೆ ಕನ್ನಡ ಭಾಷೆ ಬರದ ಹಿನ್ನೆಲೆಯಲ್ಲಿ ನಮ್ಮ ಮತಕ್ಷೇತ್ರದ ಬಳ್ಳಿಗೆರಿ ಗ್ರಾಮದಲ್ಲಿ ಸದ್ಯ ಆರಂಭ ಆಗುತ್ತಿರುವ ಸಕ್ಕರೆ ಕಾರ್ಖಾನೆಯಿಂದ ಈ ಭಾಗದ ರೈತರಿಗೆ ಅನುಕೂಲವಾಗಲಿದೆ. ಸ್ಥಳೀಯರಿಗೆ ಉದ್ಯೋಗ ಕೊಡಿ ಎಂದು ಮರಾಠಿ ಭಾಷೆಯಲ್ಲಿ ಮನವರಿಕೆ ಮಾಡಿದ್ದೇನೆ. ನಮಗೆ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನವಿದೆ. ವಿಧಾನಸೌಧದಲ್ಲಿಯೂ ಕನ್ನಡ ಮಾತನಾಡುತ್ತೇವೆ. ಯಾರೂ ನನ್ನ ಮರಾಠಿ ಭಾಷಣವನ್ನು ತಪ್ಪಾಗಿ ಅರ್ಥೈಸಬಾರದು. ಹೀಗೆಂದು ಜವಳಿ ಖಾತೆ ಸಚಿವ ಶ್ರೀಮಂತ್ ಪಾಟೀಲ್ ICB ಟಿವಿಗೆ ಸ್ಪಷ್ಟನೆ ನೀಡಿದ್ದಾರೆ. ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಾರಾಷ್ಟ್ರದ ಸಚಿವರಿಗೆ ಜನತೆಯ ಸಮಸ್ಯೆ ಬಗ್ಗೆ ತಿಳಿ ಹೇಳುವ ಸಲುವಾಗಿ ಮರಾಠಿಯನ್ನು ಹೇಳಿದ್ದನ್ನು ಬಿಟ್ಟರೆ ಇನ್ನುಳಿದ ಎಲ್ಲ ಮಾತುಗಳನ್ನು ಕನ್ನಡದಲ್ಲಿಯೇ ಮಾತನಾಡಿದ್ದೇನೆ. ಇದನ್ನು ಯಾರೂ ತಪ್ಪಾಗಿ ಅರ್ಥೈಸಿಕೊಳ್ಳಬಾರದೆಂದು ಜವಳಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಸಚಿವ ಶ್ರೀಮಂತ್ ಪಾಟೀಲ್ ಕೆಂಪುವಾಡದ ತಮ್ಮ ಸಕ್ಕರೆ ಕಾರ್ಖಾನೆ ವಸತಿ ಗೃಹದಲ್ಲಿ ಮಾಧ್ಯಮಗಳಿಗೆ ಸ್ಪಷ್ಟನೆ ನೀಡಿದರು. ನಾ ಕನ್ನಡದಲ್ಲಿನ ಭಾಷಣ ಮಾಡಿದೆ. ನೀವು ಎಲ್ಲಿ ಬೇಕಾದ್ರೆ ರೆಕಾರ್ಡ್ ಆಗಿ ನೋಡ್ರೆ, ಒಂದು ಎರಡು ಟೈಮ್ ಯಾವುದು ಅವ್ರು ಏನು ಶುಗರ್ ಫ್ಯಾಕ್ಟ್ರಿ ಮಾಡೋರು ಮಾಲೀಕರಾದರು ಅವ್ರಿಗೆ ಏನು ನಾ ಇನ್ಸ್ಟ್ರಕ್ಷನ್ ಕೊಟ್ಟೀನಿ, ಇಲ್ಲಿ ಏನು ನೀವು ಸಕ್ಕರೆ ಕಾರ್ಖಾನೆ ತೆಗಿತಾ ಇದ್ದೀರಿ, ಇಲ್ಲಿ ನಮ್ಮ ಎಂಪ್ಲಾಯಿ ಬೇಕಾಗ್ತಾರೋ, ಕಾರ್ಮಿಕರು ಬೇಕಾಗ್ತಾರೋ, ಇಲ್ಲಿ ಸ್ಥಾನಿಕ ಕಾರ್ಮಿಕರಿಗೆ ನೀವು ಪ್ರಾಧಾನ್ಯ ಕೊಡಬೇಕು, ಹೊರಗಿನ ತಗೊಂಡು ಬರಂಗಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಅವ್ರಿಗೆ ಹೇಳಿದ್ವಿ. ಅದೇ ರೀತಿ ಮತ್ತೊಮ್ಮೆ ಅಂದರೆ ಅವ್ರು ಕನ್ನಡ ಗುರುತಾಗಂಗಿಲ್ಲ ಅಂತೇಳಿ ಮತ್ತೊಮ್ಮೆ ಏನು ಹೇಳಿದ್ವಿ, ನೀವು ಮಹಾರಾಷ್ಟ್ರದಿಂದ ನಮಗೇನು 4 ಇಂಚಿ ನೀರು ಕೊಡೋರು ಇದ್ರಿ, ಈಗ ನಿಮಗೆ ಇಲ್ಲಿ ಸಕರೆ ಮಾಡ್ತಾ ಇದ್ದೀವಿ, ನೀವು ನೀರು ಬಿಡೋದಷ್ಟು ನೀವು ಮಾಡಬೇಕು, ಇವು ಎರಡು ಕೆಲಸ ನಿಮ್ಮ ಕಡೆ ಅದಾವ ಅಂತೀವಿ, ಅವ್ರಿಗೆ ಗುರುತಾಗೋ ಸಲುವಾಗಿ ಮಾತಾಡೀನಿ. ಉಳ್ಕಿದ ಸ್ಪೀಚ್ ಎಲ್ಲ ಕನ್ನಡ ಮಾತಾಡೀನಿ. ಮತ್ತು ನಮಗೇನು ಕನ್ನಡ ಮಾತಾಡಲಿಕ್ಕೆ ಬೆಂಗಳೂರದಲ್ಲಿ ಮಾತಾಡ್ತೀವಿ, ವಿಧಾನಸೌಧದಲ್ಲಿ ಮಾತಾಡ್ತೀವಿ, ನಮ್ಮ ಕನ್ನಡಕ್ಕೆ ನಮಗೇನು ಸಮಸ್ಯೆ ಏನೂ ಇಲ್ಲ.